ನಿಮಗೆ ಹೇಳಲೇಬೇಕು, ನನಗೆ 20K ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನೀವು ಸಪ್ತಂತ ಒಂದು ನನಗೆ ದೊಡ್ಡದು ನನಗೆ ಆಯಿತಾ. ಇಷ್ಟು ರಾಮಪತ್ರೆ ಉಂಟು ಇನ್ನು ಹೊಡಿಲಿಕ್ಕೆ. ಇಷ್ಟ ಆಗಿದೆ ನೋಡಿ ಗುದ್ದಿ. ಇದು ಜಾಯಿಕಾಯಿ ಅಲ್ಲ, ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ನೋಡಿ, ಹೀಗೆ ಉದ್ದ ಇರ್ತದೆ ಇದರದು. ರಾಮಪತ್ರೆ ಹೊಡೆದ್ರೆ ನೋಡಿ ಹೀಗೆ ಆಗ್ತದೆ, ಕೈಯೆಲ್ಲ ಈಚೆ ಇಲ್ಲ, ಈಚೆ ಸೈಡ್ ಮಾತ್ರ ಹೀಗೆ ನೋಡಿ. ಅದರದು ನೋಡಿ ನನ್ನಪ್ಪಂದು ಏನ್ ಐಡಿಯಾ, ಕಲ್ಲಲ್ಲಿ ಉಜ್ಜುತ್ತಿದ್ದಾರೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಮತ್ತೆ ಒಂದು ನಿಮಗೆ ಹೇಳಲೇಬೇಕು, ನನಗೆ 20K ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಏನೋ ಒಂಥರ ಖುಷಿ ಸಿಗ್ತದೆ, ಏನೋ ಒಂಥರ ಏನೋ ಒಂದು ಲೈಫಲ್ಲಿ ಅಚೀವ್ ಮಾಡ್ತಾ ಇದ್ದೇನೆ ಅಂಥೇಳಿ ಖುಷಿ ಆಗ್ತದೆ. ಹಾಗೆ ಲಾಸ್ಟ್ ನಾನು ಇವಾಗ ಕಂಪೇರ್ ಮಾಡಿದರೆ ಲಾಸ್ಟ್ ಇಯರ್ ಈ ಟೈಮಲ್ಲಿ ಏನಿರಲಿಲ್ಲ ನನಗೆ, ಅಂದರೆ ನಾನು ಹೇಗೆ ಅರ್ನ್ ಮಾಡೋದಾಗಿರ್ಬೋದು ಅಥವಾ ಹೇಗೆ ಅರ್ನ್ ಮಾಡಲಿ ಅಂತ ಹೇಳೋ ಒಂದು ಥಾಟೇ ಇರಲಿಲ್ಲ ನನಗೆ. ಸೊ ನಿಮ್ಮಿಂದ ಇಲ್ಲಿ ತನಕ ತಲುಪಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಒಬ್ಬರು ನಮ್ಮ ಮನೆಗೆ ಬರಲಿಕ್ಕಿದ್ದಾರೆ, ಅವರು ಕೈಕಂಬ ತಲುಪಿದ್ದಾರಂತೆ. ಹಾಗೆ ನಾನು ರಸ್ತೆ ತೋರಿಸ್ಲಿಕ್ಕೆ ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ಅವರಿಗೆ ರಸ್ತೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಿರೋದು. ಹಾಗೆ ಅವರು ನನ್ನ ಅಪ್ಪನಿಗೆ ತುಂಬ ಬೇಕಾದವರು, ಹಾಗಾಗಿ ಬಂದು ಹೋಗ್ತಿದ್ದಾರೆ. ನನಗೆ ಇಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದು ನಿಂತಿದ್ದೇನೆ. ಇವಾಗ ನನಗೆ ಹೇಗೆ ಆಗ್ತದೆ ಅಂದರೆ ಸ್ಕೂಟಿಯಲ್ಲಿ ಬಂದರೂ ಕೂಡ ಇಲ್ಲಿ ನಿಲ್ಲಿಕ್ಕೆ ಭಯ ಆಗ್ತದೆ. ಮುಂಚೆ 6ನೇಯಿಂದ ಡಿಗ್ರಿ ತನಕ ಒಬ್ಬಳೇ ಇಲ್ಲಿ ವೆಯ್ಟ್ ಮಾಡ್ತಿದ್ದೆ ಬಸ್ಸಿಗೆ. ಇವಾಗಂತೂ ಹೆದರಿಕೆ ಆಗ್ತದೆ, ನೆನೆಸ್ಕೊಳ್ಬೇಕಾದ್ರೆ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ ನಾನು ಅಂತ. ನಾನೇ ಬರ್ತೇನೆ ಅಂತ ಒಬ್ರು ಹೇಳಿದ್ರಲ್ಲ, ಅವ್ರನ್ನ ಕರ್ಕೊಂಡು ಬಂದು ಅವ್ರ ಅಪ್ಪನ ಹತ್ರ ಮಾತಾಡಿ ಎಲ್ಲ ಆಗಿ ಸ್ವಲ್ಪ ತರಕಾರಿ ಎಲ್ಲ ತೆಗೊಂಡು ಹೋಗಿ ಆಯಿತು. ನಾವು ಅವ್ರು ಹೋದ್ಮೇಲೆ ದನಗಳನ್ನು ಬಿಟ್ಟು ನಾವು ತಿನ್ಸಿದ್ದು. ಅದು ಇವಾಗ ಗಂಟೆ ಎಷ್ಟಾಗಿ ಗೊತ್ತಂತ, 11:21 ಇವಾಗ ತಿಂದು. ಇವತ್ತು ಒಂದು ಪುಣ್ಯಕ್ಕೆ ಕೆಲಸದವರಿಲ್ಲ, ಇಲ್ಲಾಂದರೆ ಅವರಿಗೆ ಸ್ವಲ್ಪ ಕೊಡಲಿಕ್ಕೆ ಎಲ್ಲ ಕಷ್ಟ ಆಗ್ತಿತ್ತು ನಮಗೆ. ಅಂದರೆ ಅವರಿಲ್ಲ ಇವತ್ತು ಬರೋದಿಲ್ಲ, ಕೆಲಸದವ್ರು ಇಲ್ಲ ಅಂತೇಳಿ ಮೇಸ್ತ್ರಿ ಫೋನ್ ಮಾಡಿದ್ರು. ಹಾಗಾಗಿ ಇವತ್ತು ಬರಲಿಲ್ಲ, ನಾಳೆಯಿಂದ ಬರ್ಬೋದು. ಅಪ್ಪ ಒಂದು ಪಾಲಿದು ನಾಯಿಗೆ ಹಾಕ್ತಾರಂತ ಒಂದು ನನಗೆ ದೊಡ್ಡದು ನನಗೆ ಆಯ್ತಾ. ಅವ್ರು ಕಾಯ್ದು ನೋಡಿ ಟಿಂಕಿ ಬೊಂಡಪ್ಪ, ಇವಾಗಲೇ ನೋಡಿದ್ದಾನೆ. ಚುಬ್ಬಣ್ಣ ಚುಬ್ಬಣ್ಣ ಚಿಂಕಿ ಚಿಂಕಿ ಕೂರ ಕೂರ. ನೀನು ತಿನ್ನುವುದಿಲ್ಲ ನಾ ಮತ್ತೆ ಎಂತಕ್ಕೆ ಬೊಬ್ಬೆ ಹಿಡಿಯೋದು, ಸುಮ್ಮನೆ ಇಲ್ಲಾದ್ರೂ ಬೊಬ್ಬೆ ಹಿಡಿಯೋದು ತಿಂದ್ರು. ಅಪ್ಪ ರಾಮಪತ್ರೆ ಉದ್ಲಿಕ್ಕೆ ಹೋಗಿದ್ದಾರೆ. ತಿಂಡಿ ತಿಂದಾದ್ಮೇಲೆ ನಾನು ಇಲ್ಲೇ ತೋಟದಲ್ಲಿ ಒಂದು ಕಡೆ ಸೊಪ್ಪು ಬಿದ್ದಿದೆ ಅಂದರೆ ಒಣಗಿದೆ ಎಲೆ ಉಂಟಲ್ಲ, ಅದನ್ನೆಲ್ಲ ಸೇರಿಸಿ ಗುಣಿಯಲ್ಲಿ ತುಂಬಿಸ್ಕೊಂಡು ಹೋಗುವ ಅಂತ ನೋಡಿ ಕೋಲ್ ಇಟ್ಕೊಂಡು ಹೋಗ್ತಾ ಇದ್ದೇನೆ. ಕೋಲಲ್ಲಿ ಅದನ್ನು ಸೇರಿಸಿ ಒಂದು ಕಡೆ ಮಾಡಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಹೋಗುವ. ಒಂದು ಗೋಣಿ ಮಾಡಿದೆ ನೋಡುವ, ಇದು ಸಾಕಾಗ್ತದೆ ಅಂತ. ತುಂಬ ದೊಡ್ಡ ಗೋಣಿ ಇದು. ಅಲ್ಲಿ ಹೋಗಿ ಹಟ್ಟಿಗೆ ಹೋಗಿ ಹಾಕಿ ನೋಡಿ ಬರ್ತೇನೆ.
ಉಳಿದಾಳೆ ನನ್ನೊಟ್ಟಿಗೆ. ದೀಪಿ ಸುಬ್ಬಿ, ಹಾಂ ಮಿಡತೆ ಮಿಡತೆ ಹಿಡಿದದ್ದು ನಾನು. ಇಲ್ಲಿ ಉಂಟು ನೋಡು, ನೋಡುದು ನೋಡಿ ಅವಳು. ಮಿಡತೆ ಬೇಕಾ? ಇಲ್ಲ. ಟೀ ಟೈಮ್. ನಮಗೆ ಮಧ್ಯಾಹ್ನ ಊಟ ಆಗಿ ದನಗಳನ್ನು ಕರ್ಕೊಂಡು ಬರುವಾಗ ನಮಗೆ ಒನ್ ಅವರ್ ಆಯಿತು. ನಾನು ಮತ್ತೆ ಹೇಳ್ತೇನೆ, ಇವರೆಲ್ಲರೂ ಇದ್ದಾರೆ ಚಾಕೆ ನೋಡಿ. ಆ ಕುಡ್ದಾಯಿತು, ಈಗ ತೋಟಕ್ಕೆ ಬಂದಿದ್ದೇನೆ ಹುಲ್ಲಿಗೆ. ಆವಾಗ ಬಜವ್ ತಗೊಂಡು ಹೋದ್ಮೇಲಿಂದ ನಾನು ವ್ಲಾಗ್ ಮಾಡಲಿಲ್ಲ. ಏನಂದರೆ ನನಗೆ ಮನೇಲಿ ವರ್ಕ್ ಇತ್ತು, ಮತ್ತು ದನಗಳನ್ನೊಮ್ಮೆ ನೋಡಲಿಕ್ಕಿತ್ತು. ಹಾಗೆ ಆಮೇಲೆ ದನಗಳನ್ನ ಕರ್ಕೊಂಡು ಬರುವಾಗ ಒಂದು ಎಷ್ಟು ಕಷ್ಟ ಆಯಿತು ಅಂತೇಳಿದರೆ, ಅವರು ಹೊಳೆ ದಾಟಿ ಇನ್ನೊಂದು ಕಡೆ ಹೋಗಿದ್ದರು. ಅಲ್ಲಿಂದ ಕರ್ಕೊಂಡು ಬರುವಷ್ಟರಲ್ಲಿ ಅಲ್ಲಿ ಇಬ್ಬರೇ ಇದ್ದರು, ಅಮ್ಮ ಮತ್ತು ಮಂಗು ಇಬ್ಬರೇ ಇದ್ದರು, ತಾಯಿ ಮಗಳು. ಪುಟ್ಟಕ್ಕ ಇಲ್ಲ, ಅವಳು ಇಡೀ ಕಡೆ ಹುಡುಕಿ ಆದಮೇಲೆ ಅವಳು ನಮ್ಮ ಮನೆ ಹತ್ರ ಈಚೆ ಬಂದು ನಿಂತಿದ್ದಾಳೆ. ಹೊಳೆಯಾಗಿ ಬಂದು ಈಚೆ ನಿಂತಿದ್ಲು. ತುಂಬ ಹೊತ್ತಾಯಿತು, ನಾನು ಟೆನ್ಷನ್ನೆಲ್ಲ ಇರುವಾಗ ವ್ಲಾಗೇ ಮಾಡೋದಿಲ್ಲ, ವ್ಲಾಗ್ ಮಾಡಲಿಕ್ಕೂ ಮರೆತೋಗ್ತದೆ ನನಗೆ. ಹಾಗೆ ಈಗ ಹುಲ್ಲು ಮಾಡಿ ಮತ್ತು ಅಪ್ಪನಿಗೆ ಅದು ರಾಮಪಾತ್ರೆ ತೆಗೆದಿದಾರಲ್ಲ, ಅದು ಅವ್ರು ಗುತ್ತಾ ಇದ್ದಾರೆ. ಬೆಳಗ್ಗಿಂದ ಒಂದು ಎಷ್ಟು 11 ಗಂಟೆ ಮೇಲೆ ಅಲ್ವಾ ನಾವು ಇವತ್ತು ವರ್ಕ್ ಸ್ಟಾರ್ಟ್ ಮಾಡಿದ್ದು, ಆಗೋದಿಂದ ಮಾಡ್ತಿದ್ದಾರೆ. ಈಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಇದು ಹುಲ್ಲಾದಮೇಲೆ ನಾನು ಸಹ ಹೋಗಬೇಕು ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ. ನನ್ನೊಟ್ಟಿಗೆ ಬಜವಾಗಿ ಆವಾಗ ಬಂದಿದ್ರಲ್ಲ ದೀಪಿ, ಪಡಿ ಮತ್ತು ಜಮಿ, ಅವ್ರು ಮೂವರು ಇಲ್ಲೇ ಇದ್ದಾರೆ. ಈಗ ನನ್ನ ವಾಯ್ಸಿಗೆ ಬೊಬ್ಬೆ ಹೊಡಿತಾ ಬರ್ತಿದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ ನಾನು ಮನೆಗೆ ಹೋದ್ದು, ನಮ್ಮದು ಚಾ ಎಲ್ಲ ಕುಡ್ದಾಯಿತು ನೋಡಿ ಬಂದರು. ಚಾ ಆಯಿತು ನಮ್ಮದು. ಅವನಿಗೆ ರಸ್ಕ್ ಬೇಕೇ ಬೇಕಾಯ್ತಾ ಡೈಲಿ ಚಾ ಕುಡಿಯುವಾಗ. ಇವತ್ತು ನೆನಪೇ ಇಲ್ಲ ಅವನಿಗೆ, ಕೊಳ್ಳನಿಗೆ. ದೀಪಿ ಅಪ್ಪ ಕೇಳಿದ್ದು ಪುಡ್ಕ ಎಲ್ಲಿದ್ದಾನೆ ಪುಡ್ಕ ಅಂತ ಕೇಳ್ತಿದ್ರು. ಓ ಬಜವಿಗೆ ಹೋದವನು ಬರಲಿಲ್ವಾ ಅಂತ ಸಹ ಹೇಳಿದರು. ಮತ್ತೆ ಎಂತ ಪಡು ಅಂಕೊಳ್ಳಿ, ದೀಪಿ ಬಂದ್ಲು. ದೀಪಿ ಜಮಿ ಎಲ್ಲಿದ್ದಾಳ? ಅವಳು ಎಲ್ಲಿ ಮಳೆಗೆ ತೂಕಡಿಸಿದ್ದಾಳೆ ಗೊತ್ತಿಲ್ಲ. ಇವಳೇ ಈಗ ತೂಕಡಿಸಿ ನಾನೊಂದು 10 ಸಲ ಕಳೆದ ಮೇಲೆ ಗೊತ್ತಾಯ್ತು ಇವಳಿಗೆ ಅನ್ನು ಬಂದಿದ್ದಾಳೆ ಅಂತ. ಎಂತ ಹುಲ್ಲಾಯಿತು, ಹುಲ್ಲು ಕಟ್ಟ ಕಟ್ಟಿಟ್ಟಿದ್ದೇನೆ. ನಾನೀಗ ಅಪ್ಪನ ಹತ್ರ ಹೋಗ್ತಿದ್ದೇನೆ ಸೀದಾ, ಯಾಕಂದರೆ ಅವರು ರಾಮಪಾತ್ರೆ ಗುತ್ತಿದ್ದಾರಲ್ಲ, ಅಲ್ಲಿ ಹೋಗುವ ಹೆಲ್ಪ್ ಮಾಡುವ ಅವರಿಗೆ. ನಾನು ಹೇಳಿದ್ದೆ ಹುಲ್ಲು ಬೇಗ ಮಾಡಿ ಬರ್ತೇನೆ ಅಂತ. ಹಾಗೆ ಈಗೀಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನಗೆ 0 to 20K ಬರು ಅಂತ ಹೇಳಿದರೆ ತುಂಬ ಕಷ್ಟದ ಕೆಲಸ, ಯಾಕಂದರೆ ಎಲ್ರಿಗೂ ನಾವು ಇಷ್ಟ ಆಗಬೇಕು, ನಮ್ಮ ಕ್ಯಾರೆಕ್ಟ್ರ್ ಗೊತ್ತಾಗಬೇಕು, ನಾವು ಹೇಗಿದ್ದೇವೆ ಅಂತ ಅರ್ಥ ಆಗಬೇಕು. ಹಾಗಾಗಿ ಇಲ್ಲಿ ತನಕ ಬರಲಿಕ್ಕೆ ಆಗ್ತದೆ, ಯಾಕಂದರೆ ನಾನೊಂದು ಕಾಮನ್ ಪೀಪಲ್ ಅಲ್ವಾ. ನನ್ನ ಸೆಲೆಬ್ರಿಟಿಗಳು ಕೂಡ ಇವಾಗ ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ, ಅವ್ರದ್ದೇ ಒಂದು ಹೆಸರಿಟ್ಕೊಂಡು ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ 2-3 ದಿವಸದಲ್ಲಿ 1K ಆಗ್ತದೆ, 20K ಕೂಡ ಆಗ್ತದೆ, 30K ಕೂಡ ಆಗ್ತದೆ. ಅವರಿಗೆ ಜಾಸ್ತಿ ಎಫರ್ಟ್ ಹಾಕಬೇಕು ಗೊತ್ತಿರೋದಿಲ್ಲ, ಯಾಕಂದರೆ ಅವರೆಲ್ಲರಿಗೂ ಗೊತ್ತುಂಟು ಅಲ್ವಾ. ಇವಾಗ ನೀವೇ ಅಬ್ಸರ್ವ್ ಮಾಡಿ, ಯೂಟ್ಯೂಬಲ್ಲಿ ಎಲ್ಲರೂ ಕೂಡ ವ್ಲಾಗ್ ಮಾಡ್ತಾರೆ, ಸೆಲೆಬ್ರಿಟಿಗಳಿಗಂತೂ ರಪ್ಪ ಸಬ್ಸ್ಕ್ರೈಬರ್ ಆಗ್ತಾರೆ, ಅದು ಹೇಳೋದು ಬೇಡ. ನಾನು ಏನು ಬೇಸಿಕ್ ಏನಿಲ್ಲ ಅಂದರೆ ಒಂದು ಕಾಮನ್ ಹುಡುಗಿ, ಹಳ್ಳಿ ಹುಡುಗಿ, ಅದಲ್ಲದೆ ಇಲ್ಲಿ ವರ್ಕ್ ಮಾಡ್ತಾ ನನ್ನ ವ್ಲಾಗ್ಸನ್ನು ನೀವು ಇಷ್ಟಪಟ್ಟು ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಮತ್ತು ಯಾರಾದರೂ ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡೋರಿಗೆ ನನ್ನ ಟಿಪ್ಸ್ ಏನಂತ ಹೇಳಿದರೆ, ಇವಾಗ ಸಬ್ಸ್ಕ್ರೈಬರ್ಸ್ ಆಗೋದಿರ್ಬೋದು, ವ್ಯೂಸ್ ಆಗೋದಿರ್ಬೋದು ತುಂಬ ಕಡಿಮೆ, ಯಾಕಂದರೆ ಇವಾಗ ಅದೆಂಥದ್ದು ಅಲ್ಗರಿದಮ್ ಚೇಂಜ್ ಮಾಡಿದಾರಂತೆ. ನಾನು ಕೆಲವರು ಕ್ರಿಯೇಟರ್ಸ್ದು ವೀಡಿಯೋ ನೋಡಿದೆ ಕನ್ನಡದಲ್ಲಿ, ಅವ್ರು ಹೇಳೋ ಪ್ರಕಾರ ಅಲ್ಗರಿದಮ್ ಚೇಂಜ್ ಆಗಿದಂತೆ, ಹಾಗಾಗಿ ಇವಾಗ ವ್ಯೂಸ್ ಕಡಿಮೆ ಆಗೋದು.
ಮತ್ತು ಸಬ್ಸ್ಕ್ರೈಬರ್ ಕೂಡ ಕಡಿಮೆ ಆಗ್ತಾರಂತೆ. ಹಾಗೆ ಅದು ಬೇಗ ಬೇಗ ರಿಕವರಿ ಆಗ್ತದೆ ಅಂತ ಸಹ ಹೇಳಿದ್ದಾರೆ. ಹಾಗೆ ಮತ್ತು ಏನಂದರೆ ಡೈಲಿ ಎಫರ್ಟ್ ಹಾಕಿ ವಿಡಿಯೋ ಹಾಕಿ, ನಿಮಗೆ ಯಾರು ನೆಗೆಟಿವ್ ಹೇಳಿದರೂ ಅದನ್ನು ತಲೆ ಕೆಡಿಸ್ಕೋಬೇಡಿ. ನಾನು ಮುಂಚೆ ಎಲ್ಲ ರಫ್ ರಿಯಾಕ್ಟ್ ಮಾಡ್ತಿದ್ದೆ, ಇವಾಗ ಅದನ್ನು ಬಿಟ್ಟುಬಿಟ್ಟಿದ್ದೇನೆ. ಹಾಗೆ ಸೊ ಅದೇ ನೆಗೆಟಿವ್ ಕಮೆಂಟ್ಸ್ಗೆಲ್ಲ ತಲೆ ಕೊಡಬಾರ್ದು. ಮತ್ತು ನಿಮಗೆ ಒಂದು ನೆಗೆಟಿವ್ಸ್ ಕೊಟ್ಟರೆ 100 ಜನ ಪಾಸಿಟಿವ್ ಸಪೋರ್ಟ್ ಮಾಡ್ತಾರೆ, ಅದು ನನಗೆ ತುಂಬ ಖುಷಿಯಾಗೋದು. ನನಗೆ ಏನಂತ ಹೇಳಿದರೆ ಯಾರಾದರೂ ಒಬ್ಬರು ನೆಗೆಟಿವ್ ಹೇಳಿದರೆ ಇನ್ಯಾರೋ ಒಬ್ಬರು ಸಬ್ಸ್ಕ್ರೈಬರ್ ಅದಕ್ಕೆ ಉಲ್ಟ ಹೇಳಿರ್ತಾರೆ, ಹಾಗಾಗಿ ತುಂಬ ಖುಷಿಯಾಗ್ತದೆ. ಅಂದರೆ ನಾನು ಹೇಳೋಕ್ಕಿಂತ ಮುಂಚೆನೇ ಅವರು ಆನ್ಸರ್ ಮಾಡಿರ್ತಾರೆ, ಹಾಗಾಗಿ ಈ ಥರ ಸಪೋರ್ಟ್ ಮಾಡುವ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಸಿಗೋದಿಲ್ಲ. ಎಲ್ರಿಗೂ ಸಿಗ್ಬೋದು, ಬಟ್ ನನಗೆ ಏನೋ ಒಂಥರ ಸ್ಪೆಷಲ್. ಯಾಕಂದರೆ ಈ ಕಾಡಲ್ಲಿ ನಮ್ಮದು ನಿಮಗೆ ಗೊತ್ತುಂಟು, ದೊಡ್ಡ ಕಾಡಲ್ಲಿರುವ ಮನೆಯಲ್ಲಿ ನೆಟ್ವರ್ಕ್ ಇಲ್ಲ. ಕೆಲವರು ಯಾರಾದರೂ ನನ್ನನ್ನು ರೀಸೆಂಟಾಗಿ ನೋಡೋರಿಗೆ ಹೇಳೋದು ನಾನು, ನಮಗೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಮು. ನೆಟ್ವರ್ಕ್ ಅಂದರೆ 2G ಅಷ್ಟೇ ಸಿಗೋದು, ಮಾವಿನ ಮರದಲ್ಲಿ ಇಟ್ಟರೆ 4G ಸಿಗ್ತದೆ, ಅದು ಒಂದು ಕುಟ್ಟಿ. ಅದರಲ್ಲಿ ವಾಟ್ಸಪ್ ಮೆಸೇಜ್ ಬರೋದು ಡೌನ್ಲೋಡ್ ಆಗಲಿಕ್ಕೆ ತುಂಬ ಹೊತ್ತು ತಿರುಗಿ 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 ಆದಮೇಲೆ ಡೌನ್ಲೋಡ್ ಎಲ್ಲ ಆಗೋದು. ಹಾಗೆ ನಾನು ಏನು ಮಾಡ್ತೇನೆಂದರೆ ಎಲ್ಲ ಎಡಿಟ್ ಎಲ್ಲ ಮಾಡಿ ಆಮೇಲೆ ಹೋಗಿ ಬೆಳಿಗ್ಗೆ ಹಾಲು ಹಾಕ್ಲಿಕ್ಕೆ ಹೋಗ್ತೇನಲ್ಲ, ಹಾಲು ಹಾಕಿ ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ಅಪ್ಲೋಡ್ ಮಾಡಿ ಬರೋದು ಡೈಲಿ. ಇವಾಗ ಹೀಗೆ ಮಾಡೋದು. ಊರಲ್ಲಿ ಕೆಲವರೆಲ್ಲ ಬೂಸ್ಟರ್ ಹಾಕ್ಸಿದ್ದಾರೆ, ನನಗೆ ಹಾಕಿಸ್ಬೇಕು ಅಂತ ಉಂಟು. ನಮ್ದು ಇವಾಗ ಕೊಟ್ಟಿಗೆ ಕೆಲಸ ಆಗ್ತುಂಟಲ್ಲ, ಅದಾದಮೇಲೆ ನೋಡುವ ಅಂತ ಇದ್ದೇನೆ ಏನು ಅಂತ. ಅಂದರೆ ನಂದು ಇವಾಗ ಅರ್ನಿಂಗ್ಸ್ ಆಗ್ತಲ್ಲ. ಹಾಗೆ ಮತ್ತು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಏನು ಅಂತ ಹೇಳಿದರೆ ನಮಗೆ ಮಂತ್ಲಿ ಮಂತ್ಲಿ ಹಾಕ್ತಾರೆ, ಮಿಸ್ ಆಗೋದೇ ಹಾಗೆ ನನಗೆ ಬಂದೇ ಬರ್ತದೆ ಮಂತ್ಲಿ ಮಂತ್ಲಿ. ಅದು ಕೆಲವೊಮ್ಮೆ ಜಾಸ್ತಿ ಹೋಗ್ತದೆ, ಕಡಿಮೆ ಹೋಗ್ತದೆ. ಅದು ನಮ್ಮ ವ್ಯೂಸ್ ಮೇಲೆ ಹೋಗ್ತದೆ, ಅಂದರೆ ನನ್ನದು ವೀಡಿಯೋ ಎಷ್ಟು ಚಂದ ವ್ಯೂ ಸಿಗ್ತದೆ ಅದರ ಮೇಲೆ ನಮಗೆ ಅಮೌಂಟ್ ಸಿಗುವಂಥದ್ದು. ಹಾಗೆ ಅದು ಯಾವಾಗಲೂ ಕೂಡ ಒಂದೇ ಥರ ಇರೋದಿಲ್ಲ, ಚೇಂಜ್ ಆಗ್ತಾ ಇರ್ತದೆ. ಸೊ ಹಾಗೆ ಮತ್ತು ಎಡಿಟಿಂಗ್ ಕೂಡ ನನ್ನಷ್ಟೇ ನಾನು ಕಲ್ತದ್ದು, ಅದೇನು ಯಾರು ಹೇಳಿಕೊಟ್ಟದಾಗಿರ್ಬೋದು ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ಏನಿಲ್ಲ, ನಾನು ನನ್ನಷ್ಟೇ ಕಲಿತಾ ಕಲಿತಾ ಇಂಪ್ರೂವ್ ಮಾಡ್ತಾ ಹೋದ್ದು. ಹಾಗೆ ನೀವು ಕಲಿಯೋರು ಅಂತಿದ್ರೆ ಇವಾಗ ಎಲ್ಲರಿಗೂ ಕೂಡ ನೆಟ್ವರ್ಕ್ ಉಂಟು, ಆನ್ಲೈನಲ್ಲಿ ಕೂತು ಸರ್ಚ್ ಮಾಡಿದರೆ ಎಲ್ಲ ಕೂಡ ಸಿಗ್ತದೆ, ಜಸ್ಟ್ ಗೂಗಲ್ ಮಾಡಿದರೆ ಎಲ್ಲ ಕೂಡ ಸಿಗ್ತದೆ. ನಾನು ಹೇಗೆ ಕಲಿತೆ ಅಂತೇಳಿದರೆ ಡೈಲಿ ಬೆಳಿಗ್ಗೆ ಹೋಗೋದು, ಡೌನ್ಲೋಡ್ ಮಾಡ್ಕೊಂಡು ಬರೋದು, ಮೊನ್ನೆ ಮನೆಗೆ ಬಂದು ನೋಟ್ಸ್ ಮಾಡ್ಕೊಳ್ಳೋದು, ರಿಟರ್ನ್ ಹೋಗೋದು, ಅದರ ಬಗ್ಗೆ ರಿಸರ್ಚ್ ಮಾಡೋದು, ಮತ್ತೆ ನೋಟ್ಸ್ ಮಾಡ್ಕೊಳ್ಳೋದು, ಮತ್ತೆ ಅದೇ ಥರ ಮಾಡಿ 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 ಕಲಿತದ್ದು. ನಾನು ಮಾರ್ಚಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿದ್ದು, ಲಾಸ್ಟ್ ಇದೇ ಇಯರ್ ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಂದರೆ ನಾನು ಡಿಸೆಂಬರಿಂದ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಅಂದರೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಇದೇ ಥರ ಟೈಟಲ್ ಹಾಕಬೇಕು ಮತ್ತು ಈ ಥರನೇ ತಮ್ಮನೇಲಿಗೆ ಹೀಗೆ ಎಡಿಟ್ ಮಾಡ್ಬೋದು ಹಾಗೆ ಎಡಿಟ್ ಮಾಡ್ಬೋದು ಅಂತೆಲ್ಲ. ಹಾಗೆ ನಾನೇ ನನ್ನಷ್ಟೇ ಕಲಿತಾ ಹೋದ್ದು, ನನಗೇನು ನೆಟ್ವರ್ಕ್ ಇಲ್ಲ, ಆಫ್ಲೈನಲ್ಲೇ ಎಲ್ಲ ವರ್ಕ್ ಕೂಡ ಮಾಡೋದು ನಾನು. ಹಾಗೆ ನೀವು ಯಾರಾದರೂ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಖಂಡಿತ ಸ್ಟಾರ್ಟ್ ಮಾಡಿ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಯಾರಾದರೂ ಸ್ಟಾರ್ಟ್ ಮಾಡೋರಿದ್ದರೆ. ಯಾ ಥ್ಯಾಂಕ್ ಯು ಸೋ ಮಚ್ 20K. ಬೈ. ಇಷ್ಟು ರಾಮಪತ್ರೆ ಉಂಟು ಇನ್ನು ಹೊಡಿಲಿಕ್ಕೆ, ಇಷ್ಟ ಆಗಿದೆ ನೋಡಿ ಗುದ್ದಿ. ಇದು ಜಾಯಿಕಾಯಿ ಎಲ್ಲ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ನೋಡಿ, ಹೀಗೆ ಉದ್ದ ಇರ್ತದೆ ಇದರದು ಹೂ. ಇದರದ್ದು ಪರಿಮಳ ಒಂದು ಎಷ್ಟು ಚಂದ ಅಂತ ಹೇಳಿದರೆ ನನಗೆ ಒಡಿಯುವುದಕ್ಕಿಂತ ಇದರ ಪರಿಮಳವೇ ಇಷ್ಟ. ಹಾಗಾಗಿ ನಾನು ಜಾಸ್ತಿ ಇದೇನಾದರೂ ಇದ್ದರೆ ಬೇಗ ಕೆಲಸಕ್ಕೆ ಬರ್ತೇನೆ. ಇದರದ್ದು ಹೂ ತೆಗಿಲಿಕ್ಕೆ ನಂಗೆ ಖುಷಿಯಾಗೋದು ಇದರ ಪರಿಮಳ. ಈ ನಾವು ಮದ್ರಂಗಿ ಇಟ್ಟ ಮೇಲೆ ಕೈ ಮೇಲೆ ಮದ್ರಂಗಿ ತೆಗ್ದ ಆದಮೇಲೆ ಪರಿಮಳ ಬರ್ತಿರ್ತದಲ್ಲ, ಹಾಗೆ ಇದು ಕೂಡ ಒಂದು. ಆಯಿತು ಮಾಡಿ ಇಷ್ಟು ಉಂಟು ಹೊಡಿಲಿಕ್ಕೆ, ನಾವೀಗ ಮನೆಗೆ ಹೋಗಬೇಕು. ಯಾಕಂದರೆ ಮನೆಯಲ್ಲಿ ಅವರು ಮೇಸ್ತ್ರಿ ಇದ್ದಾರಲ್ಲ, ಅವ್ರಿನ ಹೊರಡು ಹೊತ್ತಾಯ್ತು. ಹಾಗೆ ಇವರಿಬ್ಬರು ಇಲ್ಲೇ ಮಲಗಿದ್ರು ಆಯ್ತಾ, ನಾನು ಇಲ್ಲಿ ಕುತ್ಕೊಂಡು ತೆಗ್ದೆ ಅಲ್ಲ, ಇವರಿಬ್ಬರು ಇಲ್ಲೇ ಕುತ್ಕೊಂಡಿದ್ದಾರೆ ನನ್ನ ಚುಬ್ಬಕ್ಕ ಚುಬ್ಬಣ್ಣಗಳು. ಇವತ್ತಿದಾಯಿತು, ಇನ್ನೊಂದು ಸ್ವಲ್ಪ ಉಂಟು, ಅದು ನಾಳೆ ಮಾಡೋದು. ಕತ್ಲಾಗ್ತಾ ಬಂತು, 5:30 ಆಯಿತು. ಹಾಗೆ ಇದನ್ನು ತೆಕೊಂಡು ಹೋಗ್ತಾ ಇದ್ದೇವೆ ಈಗ ಮನೆಗೆ. ಮೊದಲೇ ಅಲ್ಲೆಲ್ಲ ಇರುವೆ ಬಂದಿದೆ, ಇರುವೆ ಇದು ತಿನ್ನಲಿಕ್ಕೆ ಬರ್ತದೆ. ಹಾಗೆ ರಾಮಪತ್ರೆ ಹೊಡೆದ್ರೆ ನೋಡಿ ಹೀಗೆ ಆಗ್ತದೆ, ಕೈಯೆಲ್ಲ ಈಚೆ ಇಲ್ಲ, ಈಚೆ ಸೈಡ್ ಮಾತ್ರ ಹೀಗೆ ನೋಡಿ. ಅದರದ್ದು ರಸನ ಅಥವಾ ಎಂತಂತ ಹೇಳಲಿಕ್ಕಾಗೋದಿಲ್ಲ, ಅದು ಮದ್ರೆಂಗಿ ಉಂಟಲ್ಲ ಅದೇ ಥರ ಕೈಗೆ ಆಗ್ತದೆ. ನಿಮಗೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ, ಸೋಪ್ ಮುಟ್ಟಿದ್ರೆ ಅಂತೂ ರೆಡ್ ಆಗ್ತದೆ. ಒಂದ ರಾಮಪತ್ರೆಯ ಸಿಪ್ಪೆ ಉಂಟಲ್ಲ, ಅಂದರೆ ಅದು ಹುಳಿ ನೀರು ಇರ್ತದೆ, ಅದರಲ್ಲಿ ತೊಳ್ಕೊಳ್ಬೇಕು, ಇಲ್ಲಾಂದರೆ ಕಲ್ಲಿಗೆ ಉದ್ದಬೇಕು ಹೀಗೆ ಹೀಗೆ ಕೈ, ಆವಾಗ ಕಡಿಮೆ ಆಗ್ತದೆ ಅಂದರೆ ಹೋಗ್ತದೆ ಸಾಧಾರಣ. ನೋಡುವ ಹೇಗಾಗ್ತದೆ ಅಂತ. ನನ್ನ ಕೈ ಸಾಧಾರಣ ಹೋಯಿತು ನೋಡಿ. ನಾನು ಅದು ಬಟ್ಟೆ ಅಲ್ಲ ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ ಉಂಟಲ್ಲ ಅದರಲ್ಲಿ ತಿಕ್ಕಿದ್ದಪ್ಪ ನೋಡಿ, ಏನು ಐಡಿಯಾ ನೋಡಿ ನನ್ನಪ್ಪಂದು, ಏನು ಐಡಿಯಾ.
ಕಲ್ಲಲ್ಲಿ ಉಜ್ಜಿದ್ದಾರೆ. ಇವತ್ತಿನ ದನದ ಕೆಲಸ ಎಲ್ಲ ಆಯಿತು. ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ರೇಟ್ ಅನುಷಾ ಕೃಷ್ಣಾಯ್ಕ್ ಅಂತ ಫಾಲೋ ಮಾಡಿ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.